ನಮಸ್ಕಾರ ಪ್ರಿಯ ವೀಕ್ಷಕರೇ ನಿರುತ್ಸಾಹ ಡಿಸ್ಕರೇಜ್ಮೆಂಟ್ ಅಂತ ನಾವೇನನ್ನು ಕರಿತೀವೋ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಯೋನಸ್ಥರು ದೊಡ್ಡವರು ಚಿಕ್ಕವರು ಎಲ್ಲರೂ ಈ ಒಂದು ದೊಡ್ಡ ಒಂದು ಸವಾಲಿಗೆ ತುತ್ತಾಗಿ ಜೀವನದ ಹಾದಿಯನ್ನು ಮರ್ತೋಗ್ತಾರೆ ಬನ್ನಿ ನಮ್ಮ ಅತಿಥಿಯನ್ನು ಸ್ವಾಗತ ಮಾಡಿ ಈ ಮುಖ್ಯವಾಗಿರ್ತಕ್ಕಂಥ ಈ ಒಂದು ಪರ್ವತದ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಮಧ್ಯದಲ್ಲಿ ಬೋಧಕರಾದ ಅಶೋಕ್ ಬಂದಿದ್ದಾರೆ ಬನ್ನಿ ಅವರನ್ನ ಸ್ವಾಗತ ಮಾಡೋಣ ನಮಸ್ಕಾರ ಬೋಧಕರಾದ ಅಶೋಕ್ ಅವರೇ ತುಂಬಾ ಸಂತೋಷ ನೀವು ಬಂದಿದ್ದು ನಮಸ್ಕಾರ ಡೆನಿಸ್ ಅವರೇ ನಿರುತ್ಸಾಹ ಡಿಸ್ಕರೇಜ್ಮೆಂಟ್ ನಿಮ್ಮ ಜೀವನದ ವಾಟ್ ಈಸ್ ಯುವರ್ ಲೈಫ್ಸ್ ಬಿಗ್ಗೆಸ್ಟ್ ಡಿಸ್ಕರೇಜ್ಮೆಂಟ್ ಡಿಸ್ಕರೇಜ್ಮೆಂಟ್ ಅಂತ ಹೇಳಿದ್ರೆ ಕೆಲವು ಸಂದರ್ಭಗಳಲ್ಲಿ ನಾವು ಅನ್ಕೊಂಡಿದ್ದನ್ನ ಅದು ನಡೀದೇ ಇರುವಂಥದ್ದು ನಿಮ್ಮ ಜೀವನದಲ್ಲಿ ಅಶೋಕ್ ಅವರೇ ನನ್ನ ಜೀವನದಲ್ಲಿ ಅನೇಕ ಸಂದರ್ಭಗಳಲ್ಲಿ ಇದೆ ಆದರೆ ಇಂಥದ್ದೇ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ ಟಿವಿನಲ್ಲಿ ಹೇಳೋದಿಲ್ಲ ಅಂತ ಹೇಳ್ತೀರಾ ಹೌದು ಬಹಿರಂಗವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಓಕೆ ನಿರುತ್ಸಾಹ ಅಂದರೆ ಏನು ನಿರುತ್ಸಾಹ ಅಂದರೆ ನಾವು ಕೆಲವು ವಿಚಾರಗಳನ್ನು ಆಲೋಚನೆ ಮಾಡಿ ಇಟ್ಕೊಂಡಿರ್ತೀವಿ ಅದು ನಡೀದೇ ಇದ್ದಾಗ ಎದುರಾಗುವಂಥ ಒಂದು ಮಾನಸಿಕ ವ್ಯವಸ್ಥೆ ಅಥವಾ ಮಾನಸಿಕತೆಯ ಒಂದು ಕಾರಣ ಏನಿದೆ ಇದನ್ನು ನಾವು ನಿರುತ್ಸಾಹ ಅಂತ ಹೇಳ್ತೀವಿ ಅಂದರೆ ನಮ್ಮ ಶರೀರ ಸಾಮಾನ್ಯವಾಗಿ ಯಾವ ರೀತಿ ಕೆಲಸ ಮಾಡುತ್ತೋ ಆ ರೀತಿ ಕೆಲಸ ಮಾಡದೆ ವಿರುದ್ಧ ದಿಕ್ಕಿನಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ ಯಾವುದ್ರ ಮೇಲೂ ನಮ್ಗೆ ಆಸಕ್ತಿ ಇರೋದಿಲ್ಲ ಇದನ್ನು ನಾವು ನಿರುತ್ಸಾಹ ಅಂತ ಹೇಳ್ತೀವಿ ಈಗ ಈ ಡಿಸ್ಕರೇಜ್ಮೆಂಟ್ ಅಂತ ನಾವು ಯಾವುದನ್ನು ಕರಿತೀವೋ ಅದು ಚಿಕ್ಕ ವಯಸ್ಸಿನಲ್ಲಿ ಒಂದು ವೇಳೆ ನನಗೆ ಚೆನ್ನಾಗಿ ಜ್ಞಾಪಕ ಇದೆ ನಾನು ಒಂದು ರಾಗ ಹಾಡ್ತಕ್ಕಂಥ ಗುಂಪಿನ ಒಂದು ಸದಸ್ಯನಾಗಿದ್ದೆ ಆವಾಗ ಒಂದು ಪೋಟಿಯಲ್ಲಿ ನಾನು ನನ್ನ ಸ್ನೇಹಿತನು ಆ ಪೋಟಿಯಲ್ಲಿ ಭಾಗವಹಿಸ್ತೀವಿ ಆ ಗುಂಪಿನ ಜೊತೆಗೆ ನಾವು ಪೈಪೋಟಿಯಲ್ಲಿ ಅದು ಒಳಗಡೆ ನಾವು ಕೂಡ ಒಂದು ಮೆಂಬರಾಗಿ ಆಗಿ ಇದ್ವಿ ಆವಾಗ ಆ ಪೈಪೋಟಿಯಲ್ಲಿ ನಾವು ನಮ್ಮ ಗುಂಪು ಸೋತೋಯ್ತು ಆವಾಗ ಅಲ್ಲಿರ್ತಕ್ಕಂಥ ಒಂದು ಇಪ್ಪತ್ತೈದು ಜನರ ಮುಂದೆ ಆ ಸಂಗೀತ ಮೇಷ್ಟ್ರು ನನ್ನ ಮತ್ತು ನನ್ನ ಸ್ನೇಹಿತನನ್ನು ತುಂಬ ಒಂದು ರೀತಿಯಾದ ಅವಮಾನ ಮಾಡಿಬಿಟ್ರು ಆವತ್ತು ನಿರುತ್ಸಾಹ ಆಗಿ ಇಲ್ಲಿವರೆಗೂ ನಾನು ಸ್ಟೇಜಲ್ಲಿ ಮುಂದೆ ಹೋಗಿರಾಗ ಹಾಡಿಲ್ಲ ಕೆಲವೊಮ್ಮೆ ಈ ನಿರುತ್ಸಾಹ ಎಂಬತಕ್ಕಂಥದ್ದು ಸಣ್ಣ ವಯಸ್ಸಿನಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಬಂದು ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ ಅಲ್ವೇ ಖಂಡಿತ ನೀವು ತುಂಬ ಚೆನ್ನಾಗಿ ನಿಮ್ಮ ನಿರುತ್ಸಾಹದ ಬಗ್ಗೆ ಹೇಳಿದ್ರಿ ಇದು ಎಲ್ರಿಗೂ ಅಷ್ಟು ಧೈರ್ಯ ಇರೋದಿಲ್ಲ ತಾವು ಯಾವಾಗ ನಿರುತ್ಸಾಹ ಹೊಂದಿದ್ದೀರ ಅಂತ ಹೇಳಲಿಕ್ಕೆ ಆದರೆ ನಿರುತ್ಸಾಹದಿಂದ ನೀವು ಹೇಳಿದ ರೀತಿಯಲ್ಲಿ ಕೆಲವು ಸಂದರ್ಭಗಳಲ್ಲಿ ಅದನ್ನು ಎದುರಿಸ್ಲಿಕ್ಕಾಗದೆ ಆಗದೆ ಇನ್ಯಾವತ್ತೂ ಅದನ್ನು ಮಾಡೋಕ್ಕೆ ಪ್ರಯತ್ನ ಪಡೋದೇ ಇಲ್ಲ ಈಗ ನೀವು ಹೇಳಿದ್ರಿ ಆಡಾಡೋದೇ ನಾನು ಬಿಟ್ಟೇ ಬಿಟ್ಬಿಟ್ಟಿದ್ದೀನಿ ಸ್ಟೇಜ್ ಮೇಲೆ ಹೋಗಿ ಅಂತ ಕೆಲವು ಸಂದರ್ಭಗಳು ಅದು ಆಗ್ಬೋದು ನಿರುತ್ಸಾಹ ಅನ್ನೋದು ಮನುಷ್ಯನ ಉತ್ಸಾಹವನ್ನು ಕಡಿಮೆ ಮಾಡಿ ಆ ಉತ್ಸಾಹ ಇಲ್ಲದೇ ಇರೋ ಥರ ಮಾಡ್ಬಿಡ್ಬೋದು ಅದನ್ನೇ ನಾವು ನಿರುತ್ಸಾಹ ಅಂತ ಹೇಳ್ತೀವಿ ಡಿಸ್ಕರೇಜ್ಮೆಂಟ್ ಅಂದರೆ ಕರೇಜ್ ಇಲ್ಲದೆ ಇರೋ ಥರ ನಿಮ್ಮನ್ನು ಅದು ಉತ್ಸಾಹ ಇಲ್ಲದೇ ಇರೋ ರೀತಿಯಲ್ಲಿ ನಿಮ್ಮನ್ನು ತಳ್ಳುತ್ತೆ ಆದರೆ ನಿರುತ್ಸಾಹ ಅನ್ನೋದೇ ಕೊನೆ ಅಲ್ಲ ಈ ನಿರುತ್ಸಾಹದ ಮೇಲೆ ಇನ್ನೊಂದು ಜೀವನ ಇದೆ ನಿರುತ್ಸಾಹದ ಆಚೆ ಇನ್ನೊಂದು ವ್ಯತ್ಯಾಸವಾದಂಥ ಪ್ರಪಂಚ ಇದೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಈ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಪರೀಕ್ಷೆಗಳನ್ನು ಬರೆದು ಆನಂತರ ಆ ಒಂದು ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ನೋಡ್ತೀವಿ ಮಾರನೇ ದಿನ ನಮ್ಮ ದಿನಪತ್ರಿಕೆಯನ್ನು ತೆಗೆದು ನೋಡಿದಾಗ ದುಃಖಕರವಾಗಿರ್ತಕ್ಕಂಥ ಘಟನೆಗಳು ಎಷ್ಟೋ ಇರ್ತವೆ ಉತ್ತೀರ್ಣರಾಗದೆ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ತಕ್ಕಂಥದ್ದು ಇದೆಲ್ಲ ನಿರುತ್ಸಾಹದ ಒಂದು ಒಂದು ಬಲಿ ಅಲ್ವೇ ಖಂಡಿತ ಈಗ ಈಗಿನ ಕಾಲದಲ್ಲಿ ಇದು ಜಾಸ್ತಿ ಆಗಿದೆ ಯಾಕಂದರೆ ಅವರು ಕೆಲವು ಉದ್ದೇಶಗಳನ್ನು ಇಟ್ಕೊಂಡಿರ್ತಾರೆ ಕೆಲವು ಆಸೆಗಳನ್ನು ಇಟ್ಕೊಂಡಿರ್ತಾರೆ ಅದು ನೆರವೇರದೇ ಇದ್ದಾಗ ನಿರುತ್ಸಾಹ ಬಂದುಬಿಡುತ್ತೆ ಈಗ ನೀವು ಎಸ್ ಎಸ್ ಎಲ್ ಸಿಯಲ್ಲಿ ಅತಿ ಅಂತ ಹೇಳ್ತಾ ಹೇಳ್ತಾಯಿದ್ರಿ ಅದರಲ್ಲಿ ಒಂದು ಒಳ್ಳೆಯ ಉದಾಹರಣೆ ಕೊಡ್ತೀನಿ ನಮ್ಮ ಮಾವ ಇದ್ದರು ಅವರು ನೀವು ನಂಬ್ತಿರೋ ಇಲ್ವೋ ಇಪ್ಪತ್ತಾರು ಸರಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆದಿದ್ದಾರೆ ಇಪ್ಪತ್ತೇಳನೇ ಸರಿ ಅವರು ಪಾಸಾಗಿದ್ದಾರೆ ಇಪ್ಪತ್ತಾರು ಸರಿ ಅವರು ನಿರುತ್ಸಾಹ ಹೊಂದದೆ ಪ್ರತಿ ಸರಿ ಹೋಗಿ ಪರೀಕ್ಷೆ ಬರೆಯೋರು ಎಲ್ಲರೂ ಕೇಳ್ತಿರೋರು ಯಾಕೆ ನೀವು ಪಾಸಾಗಲ್ವಲ್ಲ ಅಂತ ಗೊತ್ತಿದ್ದರು ಆದರೂ ಅವ್ರು ಬಿಡ್ತಾ ಇರಲಿಲ್ಲ ಆದರೆ ಇಪ್ಪತ್ತೇಳನೇ ಸರಿ ಅವರು ಪಾಸಾದರು ಅವರಿಗೆ ನಲವತ್ತೆಂಟನೇ ವರ್ಷದಲ್ಲಿ ಪ್ರಮೋಷನ್ ಬಂತು ಎಸ್ ಎಸ್ ಎಲ್ ಸಿ ಮಾಡಿದ್ದಕ್ಕೆ ಪ್ರಮೋಷನ್ ಅವರಿಗೆ ಅವ್ರನ್ನ ನೋಡಿ ಎಷ್ಟೋ ಜನ ವಿದ್ಯಾರ್ಥಿಗಳು ಫೇಲ್ ಆದಂಥವ್ರು ಮತ್ತೆ ಅವರ ಅಂಕಪಟ್ಟಿಗಳನ್ನು ಹುಡುಕಿ ಹೋಗಿ ಕೊಟ್ಟು ಎಕ್ಸಾಮ್ ಕಟ್ಟಿದ್ರು ಅದರಲ್ಲಿ ಶೇಕಡ ಒಂದು ಅರವತ್ತರಷ್ಟು ಭಾಗ ಜನ ಪಾಸಾಗಿದ್ದಾರೆ ನೋಡಿ ಕೆಲವು ಸಮಯಗಳಲ್ಲಿ ನಮ್ಮ ನಿರುತ್ಸಾಹ ಬೇರೆಯವರಿಗೆ ಮಾದರಿ ಕೂಡ ಆಗ್ಬೋದು ಅಂದರೆ ನಿರುತ್ಸಾಹವನ್ನು ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರ ಅದು ಮುಖ್ಯ ಈಗ ನಮ್ಮ ನಿರುತ್ಸಾಹ ಬೇರೆಯವ್ರಿಗೆ ಒಂದು ಆಗಿರ್ಬೋದು ಅಂತ ಹೇಳ್ತೀರಾ ಖಂಡಿತವಾಗ್ಲೂ ನಮ್ಮ ನಿರುತ್ಸಾಹ ಬೇರೆಯವ್ರಿಗೆ ದಾರಿ ಮಾಡಿಕೊಟ್ಟೆ ನಮ್ಗೆ ನಿರುತ್ಸಾಹ ಬಂದಿದೆ ಈಗ ನನಗೆ ಸಿಕ್ಕಬೇಕಾಗಿರ್ತಕ್ಕಂಥದ್ದು ಒಂದು ಅಂಶ ಇರ್ಬೋದು ಅಥವಾ ಒಂದು ಉನ್ನತವಾಗಿರ್ತಕ್ಕಂಥ ಸ್ಥಾನ ಇರ್ಬೋದು ನಾ ಕೆಲಸ ಮಾಡ್ತಕ್ಕಂಥ ಒಂದು ಸ್ಥಳದಲ್ಲಿ ಅದು ನನಗೆ ಸಿಗಲಿಲ್ಲ ನಿನ್ನೆ ಮೊನ್ನೆ ಬಂದವನು ಸಿಕ್ಬಿಡ್ತು ಆ ಒಂದು ನಿರುತ್ಸಾಹದಿಂದ ನಾನು ಕುಗ್ಗೋಗಿ ನಾಳೆಯ ಒಂದು ಕಾರ್ಯಕಲಾಪಗಳನ್ನು ಅಲ್ಲಿ ಭಾಗವಹಿಸೋದಿಲ್ಲ ನಾನು ಅಂಥವ್ರಿಗೆ ಈ ಒಂದು ಕಚೇರಿಯಲ್ಲಿ ನಡೀತಕ್ಕಂಥ ಗೊಂದಲಕ್ಕೆ ತುತ್ತಾಗಿ ನಿರುತ್ಸಾಹ ಹೊಂದಿರತಕ್ಕಂಥವ್ರಿಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಕ್ಕಂಥ ಅಂಥ ಪ್ರೇಕ್ಷಕರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರ ಬೋಧಕರಾದ ಅಶೋಕ್ ಅವಳಿ ಅಂಥವ್ರಿಗೆ ಹಿರಿಯರ ಸಲಹೆ ಸೂಚನೆಗಳು ತುಂಬ ಮುಖ್ಯ ನಿಮಗಿಂತ ದೊಡ್ಡವರು ಇಂಥ ನಿರುತ್ಸಾಹಕ್ಕೆ ಒಳಗಾಗಿದ್ದಾರೆ ಅಂಥ ಸಂದರ್ಭಗಳನ್ನು ಅವ್ರು ಯಾವ ರೀತಿ ಜಯಿಸಿದ್ದಾರೆ ಯಾವ ರೀತಿ ಅದನ್ನು ನಿಭಾಯಿಸಿದ್ದಾರೆ ಅನ್ನೋ ಒಂದು ಸಲಹೆ ಸೂಚನೆಗಳನ್ನು ಅವ್ರು ದೊಡ್ಡವರು ಹೇಳಿದಾಗ ನೀವೇನು ಅಂದ್ಕೊಳ್ತೀರಾ ಇವ್ರಿಗೇನು ಅರ್ಥ ಆಗುತ್ತೆ ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ ನಾನು ಇಷ್ಟು ಡಿಸ್ಕರೇಜ್ ಆಗಿದ್ದೀನಿ ಆದರೆ ನಿಮಗಿಂತ ಮುಂಚೆ ಜೀವನವನ್ನು ಅವರು ಅನುಭವಿಸಿದ್ದಾರೆ ನಿಮಗಿಂತ ಮುಂಚೆ ಎಲ್ಲವನ್ನು ಅವರು ತಿಳ್ಕೊಂಡಿದ್ದಾರೆ ಆದ್ದರಿಂದ ಅವ್ರ ಬುದ್ಧಿವಾದ ನಿಮಗೆ ಬೇಕಾಗುತ್ತೆ ಈ ರೀತಿ ಡಿಸ್ಕರೇಜ್ ಆದಾಗ ಈಗ ನೀವು ಹೇಳಿದ್ದು ತುಂಬ ಒಳ್ಳೆಯ ಅಂಶ ನಿಮ್ಮ ಪ್ರತಿಭೆಗೆ ತಕ್ಕ ಸನ್ಮಾನ ಸಿಗಲಿಲ್ಲ ನಿಮ್ಮ ಪ್ರತಿಭೆಯನ್ನು ಗುರುತಿಸಲಿಲ್ಲ ಅನ್ರೆಕಗ್ನಿಷನ್ ಅಂತ ಹೇಳ್ತೀವಿ ಇದನ್ನು ಇದು ನಮ್ಮಲ್ಲಿ ಗೊತ್ತಾಗುತ್ತೆ ಆದರೆ ಅವರು ಗುರುತಿಸ್ಲಿಲ್ಲ ಅಂತ ನಿಮ್ಮಲ್ಲಿ ಪ್ರತಿಭೆ ಇಲ್ಲ ಅಂತಲ್ಲ ಈಗ ನೀವು ಒಂದು ಒಳ್ಳೆ ಚೆನ್ನಾಗಿ ಮಾತಾಡ್ತೀರ ವಾಗ್ಮಿ ನೀವು ಯಾರೋ ಗುರುತಿಸ್ಲಿಲ್ಲ ಅಂತ ನೀವು ವಾಗ್ಮಿ ಆಗಲಿಕ್ಕೆ ಆಗೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆ ತಲಾ ಅಂತೂ ನಿಮ್ಮಲ್ಲಿ ಇದೆ ಗುರುತಿಸ್ಲಿ ಗುರುತಿಸದೇ ಇರಲಿ ಒಂದು ಕಾಲ ಬರುತ್ತೆ ಒಂದು ಸಮಯ ಬರುತ್ತೆ ಅವ್ರು ಗುರ್ತಿಸ್ತಾರೆ ಈಗ ಈ ನಿರುತ್ಸಾಹ ಅಂತ ನಾವು ತೆಗೆದುಕೊಂಡಾಗ ಮುಖ್ಯವಾದ ಕಾರಣಗಳು ಯಾವುದು ಈ ನಿರುತ್ಸಾಹ ಹೊಂದಲಿಕ್ಕೆ ಮೊದಲನೇ ಕಾರಣ ನಮ್ಮ ಪ್ರತಿಭೆಯನ್ನು ಗುರುತಿಸ್ಲಿಲ್ಲ ಅಂತ ಒಂದು ಎರಡನೇದೇನು ಅಂದರೆ ನಿಧಾನಗತಿಯಲ್ಲಿ ಕೆಲಸ ಆಗುವಂಥದ್ದು ಅಂದರೆ ತಡ ಆಗೋದು ಈಗ ನನಗೇನೋ ಈ ವರ್ಷದಲ್ಲಿ ಪ್ರಮೋಷನ್ ಬರಬೇಕಿತ್ತು ಇನ್ನು ಐದು ವರ್ಷ ನಿನಗೆ ಪ್ರಮೋಷನ್ ಇಲ್ಲ ಅಂತ ಹೇಳಿದಾಗ ತುಂಬ ತಡ ಆಗೋಯ್ತಲ್ಲ ನನಗಿಂತ ಮುಂಚೆ ಹಿಂದೆ ಬಂದಂಥವ್ರಲ್ಲೂ ಮುಂದೆ ಹೋಗ್ತಾ ಇದ್ದಾರೆ ನಾನು ಹಿಂದೆ ಇದ್ದೀನಿ ಅಂದರೆ ಈ ತಡ ಆಗುವಂಥದ್ದು ಸತ್ಯವೇದದಲ್ಲಿ ನಾವು ತಡ ವಿಚಾರವನ್ನು ನೀವು ಹೇಳುವಾಗ ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ ವಿರಾಮದ ನಂತರ ಅಲ್ಲಿಂದಲೇ ನಾವು ಚರ್ಚೆಯನ್ನು ಮುಂದುವರಿಸೋಣ ಒಂದು ಸಣ್ಣ ವಿರಾಮದ ನಂತರ ಈ ಒಂದು ಡಿಸ್ಕರೇಜ್ಮೆಂಟ್ ನಿರುತ್ಸಾಹದ ಬಗ್ಗೆ ನಮ್ಮ ಚರ್ಚೆ ಮುಂದುವರಿಯುತ್ತೆ ವಿರಾಮದ ನಂತರ ನಿಮ್ಮನ್ನು ವೆಲ್ಕಮ್ ಬ್ಯಾಕ್ ಬನ್ನಿ ನಮ್ಮ ಚರ್ಚೆ ಮುಂದುವರಿಸೋಣ ನೀವು ವಿರಾಮಕ್ಕೆ ಹೋಗುವಾಗೆ ಒಂದು ತುಂಬಾ ಮುಖ್ಯವಾಗಿರ್ತಕ್ಕಂಥ ಅಂಶವನ್ನು ಹೇಳ್ತಾ ಇದ್ರೆ ಶ್ರಮಿಸಬೇಕಾಗಿತ್ತು ಯಾಕೆಂದ್ರೆ ವಿರಾಮಕ್ಕೆ ಸಮಯವಾಗಿದೆ ಮುಂದುವರಿಸಿ ನೋಡಿ ತಡವಾಗುವಂಥದ್ದು ಕೆಲವು ಸಮಯಗಳಲ್ಲಿ ತಡವಾಗುವಂಥದ್ದು ಒಳ್ಳೆಯದೇ ಈಗ ಈ ಸತ್ಯವೇದದಲ್ಲಿ ಮತ್ತೆನು ಬರೆದ ಸ್ವಾರ್ಥ ಇಪ್ಪತ್ತೈದನೇ ಅಧ್ಯಾಯದಲ್ಲಿ ನಮಗೆ ಯೇಸು ಸ್ವಾಮಿಯವರು ಹತ್ತು ಮಂದಿ ಕಣ್ಣಿಕೆಯರ ಒಳ್ಳೆಯ ಉದಾಹರಣೆಯನ್ನು ಒಂದು ಸಾಮ್ಯವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಐದು ಮಂದಿ ಬುದ್ಧಿವಂತರು ಐದು ಮಂದಿ ಬುದ್ಧಿ ಇಲ್ಲದವ್ರದ್ದು ಅಂಥವ್ರು ಅಂದರೆ ಬುದ್ಧಿವಂತರು ಬುದ್ಧಿ ಇಲ್ಲದೆ ಇರುವಂಥವ್ರು ಇದು ಯಾವ ರೀತಿ ಗೊತ್ತಾಯಿತು ಅವರಿಗೆ ಇವರು ಬುದ್ಧಿವಂತರು ಇವರು ಬುದ್ಧಿವಂತರು ಅಲ್ಲ ಅಂತ ಅಂದರೆ ಅವರು ಮನುಷ್ಯಕುಮಾರನು ಅಥವಾ ಮೊದಲಿಂಗನು ಮದುವೆಯ ಮೊದಲಿಂಗನು ಬರುವಂಥದ್ದು ತಡ ಆಯಿತು ಆಗ ಈ ತಡ ಆಗಿದ್ದರಿಂದ ಇವರು ಬುದ್ಧಿವಂತರು ಇವರು ಬುದ್ಧಿವಂತರಲ್ಲ ಅಂತ ಗೊತ್ತಾಯ್ತು ಸೊ ತಾ ತಾ ಈ ನಿರುತ್ಸಾಹಕ್ಕೆ ಎರಡನೇ ಕಾರಣ ತಡ ಆಗೋದು ಹೌದು ಸೊ ಎಲ್ಲರಿಗೂ ತಡ ಆಗ್ತಕ್ಕಂಥದ್ದು ಒಳ್ಳೆಯದು ಅದರಲ್ಲಿ ಕೆಲವೊಂದು ಒಳ್ಳೆ ಅಂಶಗಳಿದೆ ಅಂತ ನೀವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ರೆ ಅಲ್ವೇ ಖಂಡಿತ ಯಾಕಂದರೆ ತಡ ಆದಷ್ಟು ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುತ್ತೆ ನೀವು ತಾಳ್ಮೆಯಿಂದ ಇದ್ದೀರೋ ಇಲ್ವೋ ಅಂತ ಕೆಲವರು ಏನು ಮಾಡ್ತಾರೆ ತಡ ಆಗ್ಬಿಟ್ಟಿದೆ ಅಂತ ಆ ಸ್ಥಳವನ್ನು ಬಿಟ್ಟು ಹೋಗ್ಬಿಡೋದು ಟ್ರಾನ್ಸ್ಫರ್ ತೊಗೊಳೋದು ಕೆಲಸ ಡಿಸೈನ್ ಮಾಡೋದು ಮಾಡಬಾರ್ದು ಯಾಕಂದರೆ ನಾವು ತಡ ಆದಷ್ಟು ನಾವು ಪಕ್ಕ ಕೆಲಸ ಮಾಡ್ತೀವ ಇಲ್ಲವಾ ಅಥವಾ ನಮ್ಮ ಕೆಲಸದ ಪರಿಣಾಮ ಯಾವ ರೀತಿ ಇದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಮೂರನೇದೇನು ಅಂದರೆ ಈ ನಿರುತ್ಸಾಹಕ್ಕೆ ಏನೇ ಮಾಡಿದ್ರು ಕೂಡ ಕೆಲವು ಸಮಯಗಳಲ್ಲಿ ಅದು ವರ್ಕೌಟ್ ಆಗೋದಿಲ್ಲ ನೀವೆಲ್ಲ ಪ್ರಯತ್ನ ಮಾಡಿ ಎಲ್ಲ ಕಡೆ ಬಾಗಿಲು ಮುಚ್ಚಿದ ರೀತಿಯಲ್ಲಿ ಇರುತ್ತೆ ಆದರೆ ನಿಮಗೆ ಆಂಗ್ಲ ಭಾಷೆಯಲ್ಲಿ ಒಂದು ಒಳ್ಳೆಯ ಮಾತಿದೆ ಏನಂದರೆ ಎಲ್ಲ ಬಾಗಿಲುಗಳು ಮುಚ್ಚಿದಾಗ ಎಲ್ಲೋ ದೇವರು ಒಂದು ಕಡೆ ಕಿಟಕಿ ತೆಗೆದಿರ್ತನಂತೆ ನಾವೇನು ಮಾಡ್ತೀವಂದರೆ ಮುಚ್ಚಿರೋ ಬಾಗಿಲು ನೋಡ್ತಾ ಇರ್ತೀವಿ ತೆಗೆದಿರೋ ಕಿಟಕಿನ ನೋಡೋವಲ್ಲ ದೇವರು ಹೇಳೋದೇನೆಂದರೆ ಮುಚ್ಚಿರೋ ಬಾಗಿಲು ನೋಡ್ಬೇಡ ಎಲ್ಲೋ ಒಂದು ಕಡೆ ಕಿಟಕಿ ತೆಗೆದಿದ್ದೀನಿ ಅದನ್ನು ನೋಡು ಇಂಥ ನಿರುತ್ಸಾಹದ ಸಮಯದಲ್ಲಿ ಆ ಮುಚ್ಚಿರೋ ಬಾಗಿಲು ನೋಡೋದಕ್ಕಿಂತ ಆ ಕಿಟಕಿಯನ್ನು ಹುಡುಕ್ತಾ ಹೋದಾಗ ಬೆಳಕು ನಮ್ಮ ಕಡೆಗೆ ಬರುತ್ತೆ ಆದ್ದರಿಂದ ನಾನು ಏನೇನು ಹೇಳ್ತೀನಿ ಅಂದರೆ ಇಂಥ ಸಂದರ್ಭಗಳಲ್ಲಿ ಹಿರಿಯರ ಸಲಹೆ ಸೂಚನೆಗಳನ್ನು ನಾವು ತೆಗೆದುಕೊಳ್ಬೇಕು ನಿರುತ್ಸಾಹ ಯಾರಿಗಾದ್ರೂ ಆದರೆ ಬೋಧಕ ಡೆನಿಸ್ ಅವರೇ ನಿಮ್ಮ ನೀವು ನೋಡಿದಂಥ ಯವನಸ್ಗೆ ಯಾರಿಗಾದ್ರೂ ನಿರುತ್ಸಾಹ ಆಗಿದ್ದರೆ ನೀವು ಮಾಡಬೇಕಾಗಿರೋದೇನೆಂದರೆ ಫಸ್ಟ್ ನೀವು ಹೋಗಿ ಏನು ಮಾಡಬೇಕು ಅವ್ರನ್ನ ಸಂದರ್ಶಿಸಿ ಅವರಿಗೆ ನಿಮ್ಮ ಅನುಭವಗಳನ್ನು ಹಂಚ್ಕೊಳ್ಬೇಕು ಆಗೇನಗುತ್ತಂದರೆ ನಾನೊಬ್ಬನೇ ಅಲ್ಲ ಈ ರೀತಿ ಆಗಿರೋದು ನನಗಿಂತ ದೊಡ್ಡವರು ನನ್ನ ಮುಂದೆ ಇರುವಂಥವ್ರಿಗೂ ಈ ರೀತಿ ಆಗಿದೆ ಅಂದರೆ ಅದನ್ನ ಏನು ಮಾಡ್ತಾನೆ ಅಂದರೆ ಐ ಆಮ್ ನಾಟ್ ಅಲೋನ್ ಇಲ್ಲ ಈಗ ನಮ್ಮ ಒಬ್ಬ ಹಿರಿಯ ಬೋಧಕರು ಬಂದಿದ್ದರು ಬೆಳಗ್ಗೆ ಅವರು ಹೇಳ್ತಾಯಿದ್ರು ಡೆನಿಸ್ ನಾನು ಎಷ್ಟೋ ಕಷ್ಟಗಳನ್ನು ಅನುಭವಿಸಿದ್ದೀನಿ ಎಷ್ಟೋ ಅವಮಾನಗಳನ್ನು ಅನುಭವಿಸಿದ್ದೀನಿ ಆ ಅವಮಾನ ಎಲ್ಲ ದಾಟಿ ನಾನು ಇವತ್ತು ಏನಾಗಿದ್ದೇನೆ ನೀನು ಕೂಡ ಆ ಈ ರೀತಿಯಾದ ನಿರುತ್ಸಾಹನ ನೀನು ಬಂದಾಗಲ್ಲ ನನ್ನನ್ನು ಯೋಚನೆ ಮಾಡು ಅಂತ ಹೇಳ್ಬಿಟ್ಟು ಹೋದರು ಆ ರೀತಿಯಾಗಿ ಈ ಡಿಸ್ಕರೇಜ್ಮೆಂಟ್ ಎಂಬತಕ್ಕಂಥದ್ದಕ್ಕೆ ಸತ್ಯವೇದದಲ್ಲಿ ಏನು ನಮಗೆ ತಿಳಿಸ್ಕೊಡುತ್ತೆ ಬದುಕರೆ ಸತ್ಯವೇದದಲ್ಲಿ ಸ್ಲೋನಿಕ ಮುಂದನೇ ತೇಸ್ಲೋನಿಕ ಐದನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಪೌಲನ್ ತುಂಬ ಚೆನ್ನಾಗಿ ಬರೀತಾನೆ ಸಹೋದರರೇ ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳಿರಿ ಮನಗುಂದಿದವರನ್ನು ಧೈರ್ಯಪಡಿಸಿರಿ ಅಂದರೆ ಈ ರೀತಿಯ ನಿರುತ್ಸಾಹಕ್ಕೆ ಒಳಗಾದವರನ್ನ ನಾವೇನು ಮಾಡಬೇಕು ಅಂದರೆ ಧೈರ್ಯಪಡಿಸ್ಬೇಕು ಬಲಹೀನರಿಗೆ ಆಧಾರವಾಗಿರಿ ಅಂದರೆ ಅವರು ಮಾನಸಿಕವಾಗಿ ಬಲಹೀನರಾಗಿದ್ದಾರೆ ಅವ್ರನ್ನ ನಾವೇನು ಮಾಡಬಾರ್ದು ಅಂದರೆ ಇನ್ನೂ ಚುಚ್ಚಿ ಚುಚ್ಚಿ ಮಾತಾಡಿ ಅವ್ರನ್ನ ನಿರುತ್ಸಾಹಕ್ಕೆ ಒಳಪಡಿಸ್ಬಾರ್ದು ನಿನ್ನ ಕೈಯ್ಯಲ್ಲಿ ಆಗೋದಿಲ್ಲ ನೀನಿಷ್ಟೇ ಈಗ ಮಗು ಕಡಿಮೆ ಮಾರ್ಕ್ ತಂದಿದೆ ಅದನ್ನ ನೀವು ಯಾವ ರೀತಿ ತೊಗೋತೀರ ಅಂದರೆ ನಿನ್ನ ಆಗಲ್ಲ ಬಿಡ ನೀನು ಇನ್ನು ಇಷ್ಟೇ ನಿನ್ನ ಬುದ್ಧಿನೇ ಇಷ್ಟು ಅದು ಒಂದು ತಪ್ಪಾದ ರೀತಿ ಈಗ ನನಗೆ ನನಗೆ ಚೆನ್ನಾಗಿ ನ್ಯಾಪ್ಕೊಯ್ದೆ ನನ್ನ ಮಗ ಇವು ಈ ಸರಿ ರಿಪೋರ್ಟ್ ಕಾರ್ಡ್ ತಂದಿದ್ದ ಅವನು ಡ್ಯಾಡಿ ಅಕ್ಕ ಗಾಟ್ ಓನ್ಲಿ ಸೆಕೆಂಡ್ ರ್ಯಾಂಕ್ ಐ ಗಾಟ್ ನೈನ್ಟೀನ್ತ್ ರ್ಯಾಂಕ್ ವಿಚ್ ಇಸ್ ಮೋರ್ ಅಂತ ಹೇಳ್ದೆ ಅವನು ನಾನು ಅವನಿಗೆ ಯೋರ್ಸ್ ಓನ್ಲಿ ಇಸ್ ಮೋರ್ ಅಂತ ಅವನ್ನ ನಾನು ಆ ರೀತಿ ತೆಗೆದುಕೊಂಡೋದೆ ಆದರೆ ನಾವು ಎಷ್ಟೋ ಸಂದರ್ಭಗಳಲ್ಲಿ ನಾವೇ ಪೋಷಕರಾಗಿ ಅಧಿಕಾರಿಗಳಾಗಿ ಸಭಾಪಾಲಕರಾಗಿ ನಾವೇ ಇನ್ನೊಬ್ಬರ ಒಂದು ನಿರುತ್ಸಾಹಕ್ಕೆ ಒಂದು ಡಿಸ್ಕರೇಜ್ಮೆಂಟ್ಗೆ ತಿಳಿದೋ ತಿಳಿಯದೋ ನಾವು ಕಾರಣರಾಗ್ಬಿಡ್ತೀವಿ ಅಲ್ವೇ ಖಂಡಿತ ಇಂಥ ವ್ಯಕ್ತಿಗಳ ಜೊತೆ ನಾವು ಮಾತಾಡುವಾಗ ತುಂಬ ಹುಷಾರಾಗಿ ಮಾತಾಡಬೇಕು ಜಾಗರೂಕತೆಯಿಂದ ಯಾಕಂದರೆ ನಮ್ಮ ಒಂದು ಮಾತು ಅವರ ಮನೋಧೈರ್ಯವನ್ನು ಬಲಪಡಿಸ್ಬೋದು ಅಥವಾ ಮನೋಧೈರ್ಯವನ್ನು ಕುಂಗಿಸ್ಬಿಡ್ಬೋದು ಆದರೆ ಕೆಲವು ಸಮಯಗಳಲ್ಲಿ ಅಂಥವ್ರ ಜೊತೆ ಮಾತಾಡುವಾಗ ಅದಕ್ಕೆ ನಾವು ಹೇಳೋದು ಅನುಭವ ಇರಬೇಕು ಅಂಥವ್ರ ಜೊತೆ ಮಾತಾಡಬೇಕಾದ್ರೆ ನಮ್ಮ ಸ್ನೇಹಿತರು ನಾವು ನಿರುತ್ಸಾಹದಲ್ಲಿದ್ದಾಗ ಇದ್ದಾಗ ಅವ್ರು ಬಂದು ಅದನ್ನು ಅದಕ್ಕೇನು ಮಾಡ್ತಾರೆ ಅಂದರೆ ಇನ್ನು ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟು ಅದನ್ನು ಮಸಾಲೆ ಮಾಡಿಬಿಟ್ಟು ಹೋಗ್ತಾರೆ ಆದರೆ ಹಿರಿಕರು ಏನು ಮಾಡ್ತಾರೆ ಅಂದರೆ ಅದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದಕ್ಕೆ ನೀವು ನಿರುತ್ಸಾಹ ಇದ್ದಾಗ ಏನು ಮಾಡಬೇಕು ಅಂದರೆ ಒಳ್ಳೆಯವ್ರ ಜೊತೆ ಬೆರೀಲಿಕ್ಕೆ ಪ್ರಯತ್ನ ಮಾಡಿ ಆ ನಿರುತ್ಸಾಹನ ಡಬಲ್ ಮಾಡೋವಂಥವ್ರ ಜೊತೆ ಹೋದರೆ ಏನಾಗುತ್ತೆ ಅಂದರೆ ನೀವೇನು ಅನ್ಕೊಂಡ್ಬಿಡ್ತೀರಿ ಹೌದು ನನ್ನಲ್ಲಿ ಏನೂ ಇಲ್ವೇನೋ ತಲಾ ಅಂತೂ ನಾನಿಷ್ಟೇನು ಅಂತ ನಿಮಗೆ ಬಂದುಬಿಡುತ್ತೆ ಈಗ ನಿರುತ್ಸಾಹ ಕೆಲವರಿಗೆ ಅದೊಂದು ತಲಾಂತಾಗಿ ಅದನ್ನು ಒಂದು ಅಭ್ಯಾಸವಾಗಿ ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ ಹೆಂಗೆ ಅಂದರೆ ನಮ್ಮನ್ನು ಭೇಟಿ ಆಗುವಾಗ ಅವರು ಮಾತಾಡೋದೇ ಮಾತಾಡೋದೇ ಒಂದು ಡಿಸ್ಕರೇಜ್ಮೆ ಡಿಸ್ಕರೇಜಿಂಗ್ ಆಗಿರ್ತದೆ ಏನಪ್ಪ ಮೊನ್ನೆ ಹಿಂಗೆ ಮಾಡದಂತೆ ಮಾಡಿದಂತೆ ಹಿಂಗೆ ಮಾಡ್ದಂತೆ ಅಂತ ಒಂದು ತಪ್ಪಾಗಿ ಮೊಕ್ಕದಲ್ಲಿ ಹೊಡೆದಂಗೆ ಮಾತಾಡ್ತಾರೆ ಅಂಥವ್ರಿಗೆ ಯಾವ ರೀತಿ ನಾವು ಅವ್ರನ್ನ ಅವಾಯ್ಡ್ ಮಾಡ್ಬೋದು ಈಗ ನೀವು ಒಳ್ಳೆಯ ಪದ ಉಪಯೋಗಿಸ್ರಿ ಅವಾಯ್ಡ್ ಅಂತ ಅಂಥವ್ರು ತುಂಬ ಒಳ್ಳೇದೇನು ಅಂದರೆ ಅವಾಯ್ಡ್ ಮಾಡೋದೇ ಬೆಸ್ಟ್ ಅಂದರೆ ಅಂಥವ್ರದಿಂದ ದೂರ ಇರೋದು ಒಳ್ಳೆಯದು ಯಾರು ನಕಾರಾತ್ಮಕವಾಗಿ ಆಲೋಚನೆ ಮಾಡ್ತಾರೆ ನಕಾರಾತ್ಮಕವಾಗಿ ಮಾತಾಡ್ತಾರೆ ಅಂಥವ್ರ ಜೊತೆ ನಾವು ಬೆರೀದೇ ಇರೋದೇ ಅಂತ ಒಳ್ಳೇದು ಯಾಕಂದರೆ ಅವ್ರ ಜೊತೆ ಇದ್ದಷ್ಟು ನಮಗೂ ಆ ಗುಣಗಳು ಬಂದ್ಬಿಡುತ್ತೆ ಕೆಲವ್ರು ಹೇಳ್ತಾರೆ ನಿನ್ನ ಕೈಲಿ ಆಗೋದಿಲ್ಲ ನಿನ್ನ ಕೈಲಿ ಮಾಡೋಕ್ಕೆ ಬರಲ್ಲ ಅದು ನೀನು ಸಾಧ್ ಆಗೋದಿಲ್ಲ ಕೆಲವ್ರು ಹೇಳ್ಬೋದು ನೀನು ಪರೀಕ್ಷೆ ಪಾಸ್ ಆಗೋಕ್ಕಾಗಲ್ಲ ಅಥವಾ ನಿನಗೆ ಈ ಭಾಷೆ ಕಲ್ತ್ಕೊಳ್ಳೋಕ್ಕಾಗಲ್ಲ ಆದರೆ ಅಂಥವ್ರ ಜೊತೆಯಿಂದ ದೂರ ಇದ್ದು ಒಂದು ಒಳ್ಳೆಯ ಸಕಾರಾತ್ಮಕ ಭಾವನೆಗಳನ್ನು ಬೆಳೆಸುವಂಥವ್ರ ಜೊತೆ ನೀವು ಮಾತಾಡ್ತಾ ಇದ್ರೆ ನಿನ್ನ ಆಗುತ್ತಯ ನೀನು ಮಾಡಬಲ್ಲೆ ನೀನು ಯು ಕೆನ್ ಡೂ ಇಟ್ ಈಗ ಮಗು ಗಣಿತದಲ್ಲಿ ಮೂವತ್ತೈದು ತಂದಿದ್ರೆ ನೀವು ಹೇಳ್ಬೋದು ನೀನು ನೋಡು ನಿನಗೆ ಮೂವತ್ತೈದು ತೆಗೆಯುವಷ್ಟು ಸಾಮರ್ಥ್ಯ ಇದೆ ಇದನ್ನು ನೀನು ಡಬಲ್ ಮಾಡ್ಬೋದು ಈ ರೀತಿಯ ಮಾತುಗಳನ್ನು ಹೇಳೋರ ಜೊತೆ ನಾವು ಬಿಟ್ಟಾಗ ಆ ಮಗುವಲ್ಲಿ ಏನು ಬರುತ್ತೆ ಅಂದರೆ ಸಕಾರಾತ್ಮಕ ಭಾವನೆಗಳು ಬೀಳುತ್ತೆ ಈಗ ಯವನಸ್ತರಿಗಾಗಲಿ ಹಿರಿಕರಿಗಾಗಲಿ ಯಾರಿಗೇ ಆಗಲಿ ನಿರುತ್ಸಾಹ ಎಲ್ಲ ಹಂತದಲ್ಲೂ ಎಲ್ರಿಗೂ ಬರುವಂಥದ್ದೇ ಆದರೆ ಅದನ್ನು ನಾವು ಯಾವ ರೀತಿ ತಗೊಳ್ಕೊಳ್ತೀವಿ ಅನ್ನೋದು ತುಂಬ ಪ್ರಾಮುಖ್ಯ ಡೆನ್ನಿಸ್ ಅವರೇ ಈಗ ಅಶೋಕ್ ಅವರೇ ಈಗ ಈ ಒಂದು ನಿರುತ್ಸಾಹದಿಂದ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಈಗಾಗಲೇ ಚರ್ಚೆ ಮಾಡಿದ್ದೀವಿ ಮದುವೆ ವಿಚ್ಛೇದನ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ಕೇಳಿದ್ದೇವೆ ನೋಡಿದ್ದೇವೆ ದಿನಪತ್ರಿಕೆಯಲ್ಲಿ ಈ ಒಂದು ಡಿಸ್ಕರೇಜ್ಮೆಂಟ್ ಎಂಬತಕ್ಕಂಥದ್ದಕ್ಕೆ ಯಾವುದಾದ್ರೂ ರೀತಿ ನೀತಿ ಇದೆಯಾ ಇದನ್ನು ಮಾಡಿದ್ರೆ ನಾವು ಇದರಿಂದ ತಪ್ಪಿಸ್ಕೋಬೋದು ಅಂ ಎಂಬತಕ್ಕಂಥ ಅಂಶಗಳು ಯಾವುದಾದ್ರೂ ಇದೆಯಾ ಮೊದಲನೇದಾಗಿ ನಾವು ಯಾರ ಜೊತೆ ಬೆರಿತೀವಿ ನಾವು ಈ ನಿರುತ್ಸಾಹವನ್ನು ದೂರ ಮಾಡ್ಕೊಳ್ಬೇಕು ಅಂದರೆ ನಮ್ಮ ಫ್ರೆಂಡ್ಸ್ ಸರ್ಕಲ್ ಅಥವಾ ನಿಮ್ಮ ಸ್ನೇಹಿತರ ಸಮೂಹ ಇಂಗ್ಲೀಷಲ್ಲಿ ನಮಗೊಂದು ಒಳ್ಳೆ ಮಾತಿದೆ ನಿಮ್ಮ ಸ್ನೇಹಿತರನ್ನು ತೋರಿಸಿ ನಾನು ನಿಮಗೆ ನಿಮ್ಮ ಗುಣವನ್ನು ಹೇಳ್ತೀನಿ ಅಂತ ನೀವು ಒಳ್ಳೆಯ ಪಾಸಿಟಿವ್ ಇರೋವಂಥವ್ರು ಸಕಾರಾತ್ಮಕವಾಗಿ ಆಲೋಚನೆ ಮಾಡೋಂಥವ್ರ ಜೊತೆ ಇದ್ದರೆ ನೀವು ಸಕಾರಾತ್ಮಕವಾಗಿ ಆಲೋಚನೆ ಮಾಡ್ತೀರಿ ನೋಡಿ ಒಂದು ಲೋಟದಲ್ಲಿ ಅರ್ಧ ನೀರಿದ್ದರೆ ಸಕಾರಾತ್ಮಕವಾಗಿ ಆಲೋಚನೆ ಮಾಡೋವ್ ಏನಂತಂದರೆ ಅರ್ಧ ನೀರಿದೆ ಅಂತಲೇ ನಕಾರಾತ್ಮಕವಾಗಿ ಆಲೋಚನೆ ಮಾಡುವಂಥ ಏನು ಅರ್ಧನೇ ಇದೆಯಾ ಅಂತಾನೆ ಅಂದರೆ ನೀವು ನೋಡುವಂಥ ವಿಧಾನ ನೀವು ಯಾರ ಜೊತೆ ಇರ್ತೀರ ಅದು ಮುಖ್ಯ ನಿಮ್ಮಲ್ಲಿ ಆ ಭಾವನೆಗಳು ಬರದೇ ಇರೋ ರೀತಿ ಮಾಡುವಂಥವ್ರು ತುಂಬ ಜನ ಇದ್ದರೆ ನೀವು ಅಂಥವ್ರ ಜೊತೆ ಇರುವಂಥದ್ದು ಒಳ್ಳೇದು ನಿಮ್ಮನ್ನ ಪ್ರೋತ್ಸಾಹ ಮಾಡುವಂಥವ್ರು ನಿಮ್ಮನ್ನು ಹುರಿದುಂಬಿಸುವಂಥವ್ರು ನಿಮ್ಮ ಬಲಹೀನತೆಗಳನ್ನು ಸರಿ ಮಾಡುವುದಕ್ಕೆ ಅವಕಾಶ ಇರುವಂಥವ್ರ ಜೊತೆ ಇರುವಂಥದ್ದು ಒಳ್ಳೆಯದು ತುಂಬ ಉತ್ತಮವಾಗಿರ್ತಕ್ಕಂಥ ವಿಷಯ ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ ಒಂದು ಸಣ್ಣ ವಿರಾಮದ ನಂತರ ನಿರುತ್ಸಾಹ ಹೊಂದಿರತಕ್ಕಂಥವ್ರು ಕಾರ್ಯಕ್ರಮವನ್ನು ತಪ್ಪದೆ ನೋಡಿ ವೆಲ್ಕಮ್ ಬ್ಯಾಕ್ ಬನ್ನಿ ನಮ್ಮ ಚರ್ಚೆ ಮುಂದುವರಿಸೋಣ ನಿರುತ್ಸಾಹ ಅಥವಾ ಡಿಸ್ಕರೇಜ್ಮೆಂಟ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಡಿಸ್ಕ್ರೇಚ್ಬತಕ್ಕಂಥದ್ದು ನನ್ನ ಜೀವನದಲ್ಲಿ ಈ ಹದಿನಾಲ್ಕು ಹದಿನೈದು ವರ್ಷಗಳಿಂದ ನನ್ನ ಸ್ನೇಹಿತನಾಗಿ ನನ್ನ ಜೊತೆನೇ ಜೀವಿಸ್ತಾ ಇದ್ದಾನೆ ಅದನ್ನ ಅದನ್ನು ಯಾವ ರೀತಿ ಎದುರಿಸ್ಕೊಂಡೆ ಅಂತ ನಾನು ಕೂಡ ಹೇಳ್ತೀನಿ ಈ ಭಾಗದಲ್ಲಿ ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ ಯಾವ ರೀತಿ ಈ ನಿರುತ್ಸಾಹವನ್ನು ಎದುರಿಸೋದು ಮೊದಲನೇ ಒಂದು ಸೂಚನೆ ಏನಂದರೆ ಸತ್ಯವೇದ ನಮಗೆ ಹೇಳುತ್ತೆ ಒಂದನೇ ತೆಸ್ಲೋನಿಕ ಐದು ಹದಿನಾರು ಹದಿನೇಳು ವಚನದಲ್ಲಿ ಪೌಲನು ತೆಸ್ಲೋನಿದವರಿಗೆ ಈ ರೀತಿ ಬರೀತಾನೆ ಯಾವಾಗಲೂ ಸಂತೋಷಿಸ್ರಿ ಎಡಬಿಡದೆ ಪ್ರಾರ್ಥನೆ ಮಾಡಿರಿ ಎರಡು ಸಲಹೆಗಳು ಮೊದಲನೇದಾಗಿ ನಿರುತ್ಸಾಹ ಬಂದಾಗ ನಾವು ಸಂತೋಷ ಪಡೋದು ಕಷ್ಟ ಆದರೂ ಕೂಡ ಧೈರ್ಯ ತೆಗೆದುಕೊಳ್ಬೇಕು ಧೈರ್ಯ ಕಳ್ಕೊಬಾರ್ದು ಯಾಕಂದರೆ ನಿರುತ್ಸಾಹ ಅನ್ನೋದು ಎಲ್ಲರ ಜೀವಮಾನದಲ್ಲಿ ಬರುವಂಥ ಒಂದು ಸಾಮಾನ್ಯವಾದಂಥ ಒಂದು ಕಾರ್ಯ ಅದನ್ನು ಎಲ್ಲರೂ ಅದನ್ನು ಅನುಭವಿಸಲೇಬೇಕು ಆದರೆ ಅದನ್ನು ನಾವು ಯಾವ ರೀತಿ ತಗೊಳ್ತೀವಿ ಸಂತೋಷವಾಗಿ ತಗೊಳ್ಬೇಕು ಆಯಿತು ಈಗ ನನಗೆ ಡಿಸ್ಕರೇಜ್ಮೆಂಟ್ ಬಂತು ಆದರೂ ಕೂಡ ಆ ಒಂದು ನಿರಾಶೆಯನ್ನು ನಿರುತ್ಸಾಹವನ್ನು ಪಾಸಿಟಿವ್ ಆಗಿ ತೆಗೆದುಕೊಂಡು ನಾನು ಮುಂದೆ ಹೋದಾಗ ನನಗೆ ಧೈರ್ಯ ಬರುತ್ತೆ ಎರಡನೇದಾಗಿ ಪೌಲ್ನ ಹೇಳುವಂಥದ್ದು ಎಡಬಿಡದೆ ಪ್ರಾರ್ಥನೆ ಮಾಡಿರಿ ಅಂದರೆ ಈಗ ನನಗೆ ನಿರುತ್ಸಾಹ ಬಂದಿದೆ ಮೊದಲನೇ ಕಾರ್ಯ ನಾನು ಏನು ಮಾಡಬೇಕು ಅಂದರೆ ದೇವರ ಬಳಿಗೆ ಹೋಗಿ ಮೊಣಕಾಲುರಿ ಸ್ವಾಮಿ ನನಗೆ ಈ ನಿರುತ್ಸಾಹ ಬಂದಿದೆ ಇದಕ್ಕೆ ಕಾರಣ ಏನು ಅಂತ ನನಗೆ ಗೊತ್ತಿಲ್ಲ ಆದರೆ ಇದನ್ನು ತಡ್ಕೊಳ್ಳುವಂಥ ಶಕ್ತಿಯನ್ನು ನನಗೆ ಕೊಡು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಬೇಕು ಮೋಶೆಯ ಜೀವಮಾನದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಿರುತ್ಸಾಹ ಬಂದಿದೆ ಅನೇಕ ಸಂದರ್ಭಗಳಲ್ಲಿ ನಿರಾಶೆ ಬಂದಿದೆ ಆದರೂ ಕೂಡ ಮೋಶೆ ಯಾವತ್ತೂ ಬಿಟ್ಕೊಡಲಿಲ್ಲ ದೇವರ ಬಳಿಯಲ್ಲಿದ್ದು ದೇವ್ರನ್ನ ಕೇಳಿದಾಗ ದೇವರು ಅದಕ್ಕೆ ಉತ್ತರ ಕೊಟ್ಟಿದ್ದಾನೆ ಈ ನಿರುತ್ಸಾಹ ಬ ಬಂದಿರತಕ್ಕಂಥ ಅಥವಾ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಮುಂದೆನೇ ನಡ್ಕೊಂಡು ಹೋಗ್ತಾಯಿರ್ತಾರೆ ನಮ್ಮ ಮುಂದೆನೇ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿರ್ತಾರೆ ಅವ್ರನ್ನ ಪದೇ ಪದೇ ನೋಡಬೇಕಾಗಿರ್ತಕ್ಕಂಥ ಸಂದರ್ಭಗಳು ಬರ್ತವೆ ತುಂಬ ಚಿಕ್ಕ ಲೋಕದಲ್ಲಿ ನಾವು ಬಾಳ್ತಾ ಇದ್ದೇವೆ ಆವಾಗ ನಮ್ಮ ನಿರುತ್ಸಾಹ ಅದು ಕಡಿಮೆ ಆಗೋದೇ ಇಲ್ಲವೇ ಏನು ಮಾಡೋದು ನೋಡಿ ಅಂಥವ್ರ ಸ್ವಲ್ಪ ದಿನ ನಾವು ಏನು ಮಾಡಬೇಕು ಅಂದರೆ ಇಟ್ಸ್ ಬೆಟರ್ ಟು ಟೇಕ್ ಎ ಲೀವ್ ಆಫ್ ಅವರಿಂದ ದೂರ ಹೋಗುವಂಥದ್ದು ಒಳ್ಳೇದು ಯಾಕಂದರೆ ನೀವು ಹೇಳಿದ ರೀತಿಯಲ್ಲಿ ನೋಡ್ತಾ ಇದ್ರೆ ಇನ್ನೂ ಅದು ಜಾಸ್ತಿ ಆಗ್ತಾ ಇರುತ್ತೆ ಅವ್ರು ನಮ್ಮನ್ನು ಗುರ್ತು ನಮಗೆ ಗುರ್ತು ಮಾಡ್ತಾನೆ ಇರ್ತಾರೆ ಇವರ ಫೇಲ್ಯೂರ್ ಇವರ ಫೇಲ್ಯೂರ್ ಅಂತ ಆದರೆ ಅಂಥವರಿಂದ ಸ್ವಲ್ಪ ದೂರ ಇದ್ದು ನಾನು ಹೇಳಿದ ರೀತಿಯಲ್ಲಿ ನಿಮಗೆ ಸಹಾಯ ಮಾಡಿ ನಿಮ್ಮನ್ನ ಪ್ರೋತ್ಸಾಹ ಪಡಿಸುವಂತ ವ್ಯಕ್ತಿಗಳ ಜೊತೆ ಹೆಚ್ಚಾಗಿದ್ದು ಈಗ ನನ್ನ ಜೀವನದಲ್ಲೇ ಅಶೋಕ್ ಅವರೇ ನಿರುತ್ಸಾಹ ಒಂದಾಗ ಅದು ನನ್ನ ಕೆಲಸ ಕಾರ್ಯದಲ್ಲಿರ್ಬೋದು ಅಥವಾ ನನ್ನ ಸ್ವಂತ ಜೀವನದಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ ಐ ಹ್ಯಾವ್ ಲರ್ನ್ ಟು ಟಾಕ್ ಟು ಮೈ ಸೆಲ್ಫ್ ನನ್ನ ಜೊತೆ ನಾನೇ ಮಾತಾಡ್ತೇನೆ ಎಸ್ ಡೋಂಟ್ ವರಿ ಒಳ್ಳೆಯದಾಗುತ್ತೆ ಒಳ್ಳೆ ದಿನಗಳು ಮುಂದೆ ಇದೆ ನೀನು ಒಳ್ಳೆಯವನು ನೀನು ಈ ಒಂದು ಬೆಂಕಿಯನ್ನು ಹಾರಿಸ್ಬೇಡ ಎಂಬತಕ್ಕಂಥದ್ದನ್ನು ನಾನು ನನ್ನಲ್ಲೇ ಹುಚ್ಚಿನ ರೀತಿ ಎಷ್ಟೋ ಸಂದರ್ಭಗಳಲ್ಲಿ ಮಾತಾಡ್ಕೊಂಡಿದ್ದೀನಿ ಆದರೆ ದಟ್ ಆಸ್ ವರ್ಕ್ಡ್ ಅದು ಕೆಲಸ ಮಾಡಿದೆ ಬೋಧಕರಾದ ಅಶೋಕ್ ಅವರೇ ಖಂಡಿತ ಕೆಲಸ ಮಾಡ್ಬೋದು ಆದರೆ ಇನ್ನೊಂದು ಸಲಹೆ ಕೊಡ್ತೀನಿ ಅದರಲ್ಲಿ ಕೆಲವು ಸಮಯಗಳಲ್ಲಿ ನಿರುತ್ಸಾಹ ಅನ್ನೋದು ಕೂಡ ನಮಗೆ ನಮ್ಮ ತಪ್ಪುಗಳನ್ನು ಎತ್ತಿ ತೋರಿಸ್ಬೋದೇನು ಎಲ್ಲೋ ನಾನು ತಪ್ಪು ಮಾಡಿದ್ದೀನಿ ಇದನ್ನು ಯಾವ ರೀತಿ ಸರಿಪಡಿಸ್ಕೊಳ್ಬೋದು ನೀವು ಹೇಳಿದ್ದು ಒಳ್ಳೆಯದೇ ನೀನು ಒಳ್ಳೆಯವನು ಇನ್ನೆಲ್ಲ ಕರೆಕ್ಟು ಅಂತ ಆದರೆ ಎಲ್ಲೋ ಒಂದು ಕಡೆ ತಪ್ಪು ನಡೆದಿದೆ ಅದು ನನ್ನಿಂದ ನಡೆದಿದೆಯಾ ಬೇರೆಯವರಿಂದ ನಡೆದಿದೆಯಾ ಬೇರೆಯವರಿಂದ ನಡೆದಿದ್ರು ಅದು ನಡೆಯೋದಕ್ಕೆ ನಾನು ಕಾರಣ ಆಗಿದ್ದೀನ ಇದನ್ನೆಲ್ಲ ಪರಿಶೀಲನೆ ಮಾಡ್ಕೊಳ್ಳೋಕ್ಕೆ ಒಬ್ಬರು ಒಳ್ಳೆಯ ಕ ದೊಡ್ಡ ಬರಹಗಾರ ಹೇಳ್ತಾರೆ ನಿರುತ್ಸಾಹ ಬರೋದು ನಿನ್ನನ್ನು ನೀನು ಆತ್ಮ ವಿಮರ್ಶೆ ಮಾಡ್ಕೊಳ್ಳೋಕ್ಕೆ ಒಳ್ಳೆಯ ಸಮಯ ಈಗ ನೀವು ಹೇಳಿದ್ರಲ್ಲ ನಿಮಗೆ ನೀವೇ ಮಾತಾಡ್ಕೊಳ್ತೀರಾ ಅದು ಆತ್ಮವಿಮರ್ಶೆ ಅಂತ ಹೇಳ್ತೀವಿ ಅಂದರೆ ನಿಮ್ಮನ್ನು ನೀವು ಪರೀಕ್ಷೆ ಪರೀಕ್ಷೆ ಮಾಡ್ಕೊಳ್ತೀರಾ ಎಲ್ಲಿ ತಪ್ಪಾಗಿದೆ ಎಲ್ಲಿ ನಾನು ಹಾಕ್ಕೊಂಡಂಥ ಈ ಅಂಕಿಅಂಶಗಳು ತಪ್ಪಾಗೋಯ್ತು ಇದೆಲ್ಲವನ್ನು ನೋಡಿಕೊಂಡಾಗ ಏನಾಗುತ್ತೆ ನೆಕ್ಸ್ಟು ಸಂದರ್ಭಗಳಲ್ಲಿ ಮುಂದಿನ ಸಂದರ್ಭಗಳಲ್ಲಿ ಇದೇ ರೀತಿಯ ನಿರುತ್ಸಾಹಕ್ಕೆ ನೀವು ಒಳಗಾಗದೇ ರೀತಿಯಲ್ಲಿ ನೀವೇನು ಮಾಡ್ತೀರಾ ಅದಕ್ಕೆ ಬೇಕಾದ ಎಲ್ಲ ರೀತಿಯ ಜಾಗರೂಕತೆಗಳನ್ನು ನೀವು ತೆಗೆದುಕೊಳ್ತೀರ ನಿಮ್ಮ ಹೆಜ್ಜೆಗಳನ್ನು ತುಂಬ ಜಾಗರೂಕತೆಯಾಗಿಡ್ತೀರಾ ನೋಡಿ ಬೆಕ್ಕು ನಡೆಯೋದನ್ನು ನೋಡಿರ್ತೀರ ಬೆಕ್ಕು ಎಷ್ಟು ಜಾಗರೂಕತೆಯಾಗಿ ನಡೆಯುತ್ತೆ ಅಂದರೆ ಹೆಜ್ಜೆ ಹೆಜ್ಜೆಯನ್ನು ನೋಡ್ಕೊಂಡು ನಡೆಯುತ್ತೆ ಅದೇ ರೀತಿಯಲ್ಲಿ ನೀವೇನು ಮಾಡ್ತೀರಾ ಒಮ್ಮೆ ನಿರುತ್ಸಾಹ ಎದುರಿಸಿದ ಮೇಲೆ ನಿಮಗೆ ಅನುಭವ ಬಂದ್ಬಿಡುತ್ತೆ ಈಗ ನೋಡಿ ನಿಮಗೆ ನಿಮ್ಮದೇ ಆದಂಥ ಕೆಲವು ಯೋಜನೆಗಳಿದೆ ಆ ಯೋಜನೆಗಳಲ್ಲಿ ನಿರುತ್ಸಾಹ ಬಂದಾಗ ಅದನ್ನು ಯಾವ ರೀತಿ ಎದುರಿಸ್ಬೇಕು ಅಂತ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ ಯಾಕಂದರೆ ಅನುಭವಸ್ಥರಾಗಿದ್ದೀರಾ ಈಗ ಈಗ ನಿಮ್ಮ ಕರ್ತವ್ಯ ಅಂದರೆ ನಿರುತ್ಸಾಹ ಹೊಂದಿದಂಥ ಅನೇಕ ಯವನಸ್ಥರಿಗೆ ನೀವು ಮಾರ್ಗದರ್ಶನ ಆಗ್ಬೋದು ಒಳ್ಳೆಯ ಮಾರ್ಗದರ್ಶನ ಆಗ್ಬೋದು ನೀವು ಈಗ ಈ ನಿರುತ್ಸಾಹ ಎಂಬತಕ್ಕಂಥದ್ದು ಕೆಲವರು ಅಧಿಕಾರ ವರ್ಗದವರು ಇರ್ಬೋದು ಅಥವಾ ದೊಡ್ಡವರು ಇರ್ಬೋದು ಅವರು ಕೆಲವರು ಕಸಬಾಗಿ ಅದನ್ನು ಅಭ್ಯಾಸ ಮಾಡ್ಕೊಂಡಿದ್ದಾರೆ ಇನ್ನೊಬ್ಬರನ್ನ ಕೆಳಗೆ ಹಾಕೋದು ಇನ್ನೊಬ್ಬರನ್ನ ಅವಮಾನ ಮಾಡೋದು ಇನ್ನೊಬ್ಬರಿಗೆ ಅವ್ರಿಗೆ ಸಿಕ್ ಸಿಕ್ಕಬೇಕಾಗಿರ್ತಕ್ಕಂಥದನ್ನು ತಡೆಯ ತಡೆಯೋದು ಅದನ್ನು ಒಂದು ಇಟ್ಕೊಂಡು ತಮ್ಮ ಜೀವನದಲ್ಲಿ ಅದನ್ನು ಮಾಡ್ತಾನೆ ಇದ್ದಾರೆ ದೇ ಆರ್ ವೆರಿ ಹ್ಯಾಪಿ ವೆನ್ ದೆ ಮೇಕ್ ಸಂಬಡಿ ಸ್ಯಾಡ್ ಬೇರೆಯವ್ರನ್ನ ಸಂತೋಷ ಹಂತದಿಂದ ಅವ್ರನ್ನ ಕೆಳಗಡೆ ತಳ್ಳೋದು ಅವ್ರಿಗೊಂದು ಅಭ್ಯಾಸವಾಗಿ ಅದನ್ನು ಮಾಡಿಕೊಂಡಿದೆ ಅಂಥವ್ರಿಗೆ ಈ ಕಾರ್ಯಕ್ರಮದ ಮೂಲಕ ನೀವೇನು ದೇವರ ಮನುಷ್ಯ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನೋಡಿ ಅಂಥವ್ರಿಗೆ ಈ ಕಾರ್ಯಕ್ರಮದ ಮೂಲಕ ಹೇಳುವಂಥದ್ದು ಏನಂದರೆ ನೀವು ಇದೇ ರೀತಿ ಎಲ್ಲರನ್ನೂ ನಿರುತ್ಸಾಹ ಪಡಿಸ್ಕೊಳ್ತಾ ಹೋದರೆ ಕೊನೆಗೊಂದು ದಿನ ನೀವು ದೇವರ ಮುಂದೆ ಲೆಕ್ಕ ಕೊಡಬೇಕಾಗುತ್ತೆ ದೇವರ ಮುಂದೆ ನಾವು ನಿಂತಾಗ ಕೊನೆಯ ದಿನದಲ್ಲಿ ದೇವರು ಕೇಳ್ತೇನೆ ನಿನ್ನ ಮಾತುಗಳಿಂದ ನಿನ್ನ ಕ್ರಿಯೆಗಳಿಂದ ನೀನು ಎಷ್ಟು ಜನರನ್ನು ರಕ್ಷಿಸಿದೀಯಾ ನಿನ್ನ ಮಾತುಗಳಿಂದ ನಿನ್ನ ಕ್ರಿಯೆಗಳಿಂದ ಎಷ್ಟು ಜನರಿಗೆ ರಕ್ಷಣೆಯನ್ನು ದೂರ ಮಾಡಿದೆಯಾ ಅಂತ ಕೇಳಿದಾಗ ನಮ್ಮ ಉತ್ತರ ಏನಾಗಿರುತ್ತೆ ಅಂತ ನಾವೆಲ್ಲರೂ ಉತ್ತರ ಕೊಡಬೇಕು ನನ್ನ ಒಂದೇ ಒಂದು ಮಾತು ಸಾಕು ಒಬ್ಬ ವ್ಯಕ್ತಿಯನ್ನು ಒಳ್ಳೆಯ ದಾರಿಗೆ ನಡೆಸಲಿಕ್ಕೆ ಅದೇ ಒಂದು ಮಾತು ಸಾಕು ಆ ವ್ಯಕ್ತಿಯನ್ನು ಶಾಶ್ವತವಾಗಿ ದೂರ ಮಾಡಲಿಕ್ಕೆ ಅವನಲ್ಲಿರುವಂಥ ಆ ಬೆಂಕಿಯನ್ನು ನಂದಿಸಿ ಇಲ್ಲದೇ ಇರೋ ಥರ ಮಾಡ್ಬೋದು ಈಗ ಅನೇಕರು ನಿಮ್ಮ ಜೀವನದಲ್ಲಿ ಆ ಪ್ರಯತ್ನ ಮಾಡಿರ್ಬೋದು ಆದರೆ ದೇವರು ನಿಮ್ಮ ಜೊತೆ ಇದ್ದಿದ್ದರಿಂದ ಅನೇಕ ಹಿರಿಕರ ಸಲಹೆ ಸೂಚನೆ ಮಾರ್ಗದರ್ಶನಗಳು ಇದ್ದಿದ್ದರಿಂದ ದೇವರು ಆ ರೀತಿ ಮಾಡಿದೆ ನೀವು ಅದನ್ನು ಆ ಡಿಸ್ಕರೇಜ್ಮೆಂಟ್ನ ಅಥವಾ ಏನು ಮಾಡಿದ್ದೀರ ಪಾಸಿಟಿವ್ ಆಗಿ ತಗೊಂಡು ನಕಾರಾತ್ಮಕವಾಗಿ ಅಲ್ಲದೆ ಸಕಾರಾತ್ಮಕವಾಗಿ ಅದನ್ನು ಎದುರಿಸಿ ಏನು ಮಾಡಿದ್ದೀರಾ ಅದನ್ನು ಒಳ್ಳೆಯ ರೀತಿಯಲ್ಲಿ ನೀವು ಹ್ಯಾಂಡ್ಲ್ ಮಾಡಿದ್ದೀರ ಅದೇ ರೀತಿಯಲ್ಲಿ ಬೇರೆ ಯವನಸ್ಥರಿಗೂ ನೀವೇನು ಮಾಡ್ಬೋದು ಅಂದರೆ ಒಂದು ಮಾರ್ಗದರ್ಶನವಾಗಿ ಹೇಳ್ಕೊಡ್ಬೋದು ಈ ರೀತಿ ನೋಡಿ ನನ್ನ ಜೀವನದಲ್ಲಿ ನಡೀತು ಈಗ ನೀವು ಎಲ್ಲಿಗೋದ್ರೆ ಹೇಳ್ತೀರಾ ಖಂಡಿತವಾಗ್ಲೂ ಹೇಳ್ತೀರ ತಾನೆ ನನ್ನ ಜೀವನದಲ್ಲಿ ಈ ರೀತಿ ನಿರುತ್ಸಾಹ ಬಂತು ನಾನು ಈ ರೀತಿ ಎದುರಿಸಿದೆ ಅದನ್ನು ಕೇಳಿದಂಥ ಯವನಸ್ಥರು ಹೌದು ನಾನೊಬ್ಬನೇ ಅಲ್ಲ ಡೆನ್ನಿಸ್ ಅವ್ರಿಗೂ ಈ ರೀತಿ ಆಗಿದೆ ಇನ್ನೊಬ್ರಿಗೂ ಈ ರೀತಿ ಆಗಿದೆ ಆದರೆ ನೀವು ಕೇಳಿದಂಥ ಪ್ರಶ್ನೆಗೆ ಈ ರೀತಿ ಮಾಡೋ ಅಂಥವ್ರಿಗೆ ಏನು ಹೇಳ್ತೀರ ಅಂದರೆ ಸತ್ಯವೇದ ಹೇಳುತ್ತೆ ಒಂದು ದಿನ ನಾವು ದೇವ್ರ ಮುಂದೆ ನಿಂತು ಉತ್ತರ ಕೊಡಬೇಕು ತುಂಬ ಚೆನ್ನಾಗಿ ಹೇಳಿದರೆ ಒಂದು ಪ್ರಿಯ ವೀಕ್ಷಕರೇ ಈ ನಿರುತ್ಸಾಹ ಅಥವಾ ಡಿಸ್ಕರೇಜ್ಮೆಂಟ್ ಎಂಬತಕ್ಕಂಥದ್ದು ಎಲ್ಲರಿಗೂ ಆಗುತ್ತೆ ಆದರೆ ಕಾಯಿರಿ ಒಳ್ಳೆಯ ವಿಷಯಗಳು ಮುಂದೆ ಇದೆ ಉದ್ಕ್ರ ದರ್ಶಕವರೇ ಕೆಸು ಕೃಷ್ಣ ನಿಮ್ಮನ್ನು ವಂದಿಸ್ತೇನೆ ನಮಸ್ಕಾರ ಬೇ ವೀಕ್ಷಕರೇ ದೇವರು ನಿಮ್ಮನ್ನು ಆಶೀರ್ವಾದಿಸಿ